ಕನ್ನಡ ಭಾಷಾ ಪಾಠಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ. 9ನೇ ತರಗತಿಯ ಎಟಿ ಪಠ್ಯಭಾಗದಲ್ಲಿರುವಂತಹ 3ನೇ ಘಟಕದಲ್ಲಿ ನಾವಿದ್ದೇವೆ. ಘಟಕದ ಹೆಸರು ಒಲುಮೆಯ ಚಿಲುಮೆ. ಈ ಘಟಕದಲ್ಲಿ ಬರುವಂತಹ ಆರಂಭದ ಒಂದು ಕವನ ಸಂಜೆ ಮೌನ ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಇವತ್ತು ನಾವು ಅದರ ಮುಂದಿನ ಪಾಠ ಮೂಲಿಕೆ ಬಳ್ಳಿಯ ಸುತ್ತ ಎನ್ನುವ ಪಾಠವನ್ನು ನೋಡೋಣ. ಈ ಪಾಠವನ್ನು ಬರೆದಂತಹ ಕವಿ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪುರವರ ಪುತ್ರರಾದಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಆರಂಭದಲ್ಲಿ ಅವರ ಕವಿ ಪರಿಚಯವನ್ನೊಮ್ಮೆ ನೋಡೋಣ.
ಹೆಸರು ಮೂಲಿಕೆ ಬಳ್ಳಿಯ ಸುತ್ತ ಏನಿದು ಮೂಲಿಕೆ ಅಂದ್ರೆ ಔಷಧಕ್ಕೆ ಉಪಯೋಗಿಸುವಂತಹ ಒಂದು ಬಳ್ಳಿಯ ಕುರಿತಾಗಿರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಈ ಪಾಠದಲ್ಲಿ ನೋಡಬಹುದಾಗಿದೆ ಇದು ಒಂದು ಲೇಖನವಾಗಿದೆ ಆರಂಭಿಸುವ ಇದೊಂದು ವಿಚಿತ್ರವಾದ ಔಷಧಿ ಬೀಳಿನ ಕಥೆ ಇದರ ಬಗ್ಗೆಯ ಸುಳ್ಳು ನಿಜ ಕಲ್ಪನೆಯ ಕಥೆಗಳು ಇವೆಲ್ಲವನ್ನೂ ಮೀರಿ ಈ ಬೀಳಿನ ಬಗ್ಗೆಯ ಸತ್ಯಾಂಶದ ಕೆಲವು ಪಾಲನ್ನು ತಿಳಿದುಕೊಳ್ಳಲು ನನಗೆ 20 ವರ್ಷಗಳು ಹಿಡಿಯಿತೆಂದು ಹೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೂ ನಿಜ ಇದು ಒಂದು ಔಷಧಕ್ಕೆ ಉಪಯೋಗಿಸುವಂತಹ ಬಳ್ಳಿಯ ಕುರಿತಾದಂತಹ ಒಂದು ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾರೆ ನೋಡಿ ಔಷಧಿ ಬೀಳು ಬೀಳು ಅಂತ ಹೇಳಿದ್ರೆ ಬಳ್ಳಿ ಅನ್ನುವಂತಹ ಅರ್ಥ ಇದರ ಬಗ್ಗೆ ಇರುವಂತಹ ಒಂದು ಸುಳ್ಳು ಅದೇ ರೀತಿಯಾಗಿ ನಿಜದ ವಿಷಯ ಅದರ ಒಂದು ಸತ್ಯಾಂಶವನ್ನು ತಿಳಿಯಬೇಕಿದ್ರೆ ಕವಿಯವರಿಗೆ ಸಾಧಾರಣ 20 ವರ್ಷಗಳು ಬೇಕಾಯಿತು ಎಂಬುದಾಗಿ ಹೇಳ್ತಾರೆ ಕಾಫಿ ಮೊಳಕೆಗಳನ್ನು ನೆಡುವ ಪಾತಿಗೆ ಚಪ್ಪರ ಹಾಕುತ್ತಿದ್ದೆವು ಕವಿಗಳ ಮೇಲೆ ಕೂರಿಸಿದ ಅಡ್ಡಗಳುಗಳನ್ನು ಕಟ್ಟಲು ಕಾಡಿನ ಬೀಳುಗಳು ಬೇಕಾಯಿತು ಕಾಡಿಗೆ ಹೋಗಿ ತೆಗೆದುಕೊಂಡು ಬಾ ಎಂದು ಸಣ್ಣನಿಗೆ ಹೇಳಿದೆವು ಸಣ್ಣ ಕಾಡಿಗೆ ಹೋಗಿ ಬಳ್ಳಿಗಳನ್ನೆಲ್ಲ ಕಿತ್ತು ಬಳ್ಳಿಗಳ ದೊಡ್ಡ ಹೊರೆಯನ್ನೇ ಹೊತ್ತು ತಂದ ಕಂತೆಯನ್ನು ಬಿಚ್ಚಿ ಆ ಬಳ್ಳಿಗಳ ಎಲೆಗಳನ್ನೆಲ್ಲ ಕಿತ್ತು ಕಟ್ಟಲು ಅವನ್ನು ದಾರದಂತೆ ಸಿದ್ಧ ಮಾಡುತ್ತಿದ್ದ ಮಾರ ಅದರಲ್ಲಿ ಒಂದು ಬೀಳನ್ನು ನೋಡಿ ಅಯ್ಯೋ ನಿನ್ನ ಮನೆ ಹಾಳಾಗ ಇದನ್ಯಾಕೋ ಕಿತ್ತೆ ಎಂದು ಸಣ್ಣನಿಗೆ ಬೈದ ನಾನು ವಿಚಾರಿಸಿದಾಗ ಅದು ಔಷಧಿ ಬೀಳು ಎಂದು ಹೇಳಿದ ಸಣ್ಣ ಅವು ಕಾಡಿನಲ್ಲಿ ಇನ್ನೂ ಬೇಕಾದಷ್ಟು ಇವೆ ಎಂಬುದಕ್ಕೆ ಕೂಡಲೇ ಮಾರ ಎಲ್ಲಿ ತೋರಿಸು ನಡಿ ಎಂದು ಸಣ್ಣನನ್ನು ಕಾಡಿಗೆ ಕರೆದುಕೊಂಡು ಹೊರಟ ಕೇವಲ ಕುತೂಹಲಕ್ಕೆ ನಾನು ಹೊರಟೆ ಈ ಔಷಧಿ ಬೀಳಿನ ಮೊದಲ ಪರಿಚಯ ನನಗಾಗಿದ್ದು ಹೀಗೆ ಒಂದು ದಿವಸ ಕಾಫಿ ಮೊಳಕೆಗಳನ್ನು ನೆಡುವ ಪಾತಿಗೆ ಕಾಫಿ ಮೊಳಕೆಗಳನ್ನು ನೆಡುವಂತಹ ಸ್ಥಳಕ್ಕೆ ಚಪ್ಪರ ಹಾಕುತ್ತಿದ್ದೆವು ಚಪ್ಪರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ ತರಕಾರಿಗೆಲ್ಲ ಚಪ್ಪರ ಹಾಕ್ತಾರೆ ತೊಂಡೆಕಾಯಿ ಬಸಳೆ ಇತ್ಯಾದಿಗಳಿಗೆ ಅದು ವಿಶಾಲವಾಗಿ ಹಬ್ಲಿಕ್ಕೆ ಚಪ್ಪರ ಹಾಕ್ತಾರೆ ಚಿತ್ರದಲ್ಲಿ ನೀವು ನೋಡಬಹುದು ನೋಡಿ ಈ ರೀತಿಯಾಗಿ ಇಂತಹ ಒಂದು ಚಪ್ಪರವನ್ನು ನಿರ್ಮಾಣ ಮಾಡಬೇಕಿದ್ರೆ ಅದಕ್ಕೆ ಕೆಲವು ಮರದ ಗೂಟಗಳು ಬೇಕು ಇಲ್ಲಿ ಕವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ರೆಂಬೆ ಮರದ ರೆಂಬೆಯನ್ನು ಉಪಯೋಗಿಸುತ್ತಾರೆ ಅದೇ ರೀತಿಯಾಗಿ ಅದರ ಮೇಲೆ ಕೂರಿಸಿದ ಅಡ್ಡಗಳುಗಳು ಗಳು ಅಂತ ಹೇಳಿದ್ರೆ ಬಿದಿರು ಕೋಲು ಅದಕ್ಕೆ ಅಡ್ಡವಾಗಿ ಬಿದಿರು ಕೋಲುಗಳನ್ನು ಉಪಯೋಗಿಸುತ್ತಾರೆ ನೋಡಿ ಬಿದಿರು ನೀವು ಚಿತ್ರದಲ್ಲಿ ನೋಡಬಹುದು ಇದನ್ನು ಉಪಯೋಗಿಸುತ್ತಾರೆ ಅದೇ ರೀತಿಯಾಗಿ ಇವನ್ನು ಕಟ್ಟಲಿಕ್ಕೆ ಹಗ್ಗವನ್ನು ಉಪಯೋಗಿಸುತ್ತಾರೆ ಅಂದ್ರೆ ಕಾಡಿನಲ್ಲಿ ಸಿಕ್ಕುವಂತಹ ಹಗ್ಗ ಆಗಿರುತ್ತದೆ ಬಳ್ಳಿಯ ಹಗ್ಗ ಆಗಿರುತ್ತದೆ ಅದಕ್ಕೆ ಬೀಳು ಎಂಬುದಾಗಿ ಕರೆಯುವಂಥದ್ದು ಕಾಡಿಗೆ ಹೋಗಿ ತೆಗೆದುಕೊಂಡು ಬಾ ಎಂದು ಸಣ್ಣ ಎನ್ನುವಂತಹ ವ್ಯಕ್ತಿಗೆ ಹೇಳ್ತಾರೆ ಹಾಗೆ ಸಣ್ಣ ಕಾಡಿಗೆ ಹೋಗಿ ಅಲ್ಲಿರುವಂತಹ ತುಂಬಾ ಬಳ್ಳಿಗಳನ್ನು ತೆಗೆದುಕೊಂಡು ಬರ್ತಾನೆ ತೆಗೆದುಕೊಂಡು ಬಂದು ಅದನ್ನು ಅದರಲ್ಲಿರುವಂತಹ ಎಲೆಯನ್ನೆಲ್ಲ ತೆಗೀಬೇಕು ಅದನ್ನು ದಾರ ಮಾಡಬೇಕಿದ್ರೆ ಅಥವಾ ಹಗ್ಗ ಮಾಡಬೇಕಿದ್ರೆ ಅಲ್ಲಿ ಅದರಲ್ಲಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಆತನು ದಾರದ ಹಾಗೆ ರಾಶಿ ಹಾಕ್ತಾ ಇದ್ದ ಹಾಗೆ ಅದರಲ್ಲಿ ಇರುವಂತಹ ಒಂದು ಬೀಳು ಒಂದು ಬಳ್ಳಿಯನ್ನು ನೋಡಿದಾಗ ಏನು ಹೇಳ್ತಾನೆ ಮಾರ ಅಂದ್ರೆ ಸಣ್ಣ ತೆಗೆದುಕೊಂಡು ಬಂದದ್ದಲ್ವಾ ಕಾಡಿನಿಂದ ಇದನ್ನು ಮಾರ ಸರಿಪಡಿಸ್ತಾ ಇದ್ದ ಎಲೆಗಳನ್ನೆಲ್ಲ ತೆಗೆದು ಹಾಗೆ ಅದರಲ್ಲಿರುವಂತಹ ಒಂದು ಬಳ್ಳಿಯನ್ನು ನೋಡಿ ಮಾರ ಹೇಳ್ತಾನಂತೆ ಅಯ್ಯೋ ನಿನ್ನ ಮನೆ ಹಾಳಾಗ ಇದನ್ಯಾಕೋ ಕಿತ್ತೆ ನಿನ್ನ ಮನೆ ಹಾಳಾಗಿ ಹೋಗ್ಲಿ ಇದನ್ಯಾಕೆ ನೀನು ಕಿತ್ತುಕೊಂಡು ಬಂದೆ ಅಂತೇಳಿ ಅಂದ್ರೆ ಅದಕ್ಕೆ ಏನೋ ಒಂದು ವಿಶೇಷತೆ ಇದೆ ನೋಡಿ ಆ ಬಳ್ಳಿಗೆ ನಾನು ವಿಚಾರಿಸಿದಾಗ ಅದು ಔಷಧಿ ಬೀಳು ಎಂದು ಹೇಳಿದ ಲೇಖಕರು ಕೇಳ್ತಾರೆ ಯಾಕೆ ಈ ರೀತಿಯಾಗಿ ನೀನು ಸಣ್ಣನನ್ನು ಬೈತಾ ಇದ್ದೆ ಎಂಬುದಾಗಿ ಮಾರನಿಗೆ ಕೇಳಿದಾಗ ಇದು ಒಂದು ಔಷಧಿಯ ಬಳ್ಳಿಯಾಗಿದೆ ಅದನ್ನೇ ಆತ ಕಿತ್ತುಕೊಂಡು ಬಂದಿದ್ದಾನೆ ಎಂಬುದಾಗಿ ಮಾರ ಹೇಳ್ತಾನೆ ಅವು ಕಾಡಿನಲ್ಲಿ ಇನ್ನೂ ಬೇಕಾದಷ್ಟಿವೆ ಎಂಬುದಾಗಿ ಸಣ್ಣ ಹೇಳ್ತಾನೆ ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ ಕಾಡಿನಲ್ಲಿ ಬೇಕಾದಷ್ಟು ಅಂತಹ ಬಳ್ಳಿಗಳು ಇವೆ ಎಂಬುದಾಗಿ ಆಗ ಮಾರ ಹೇಳ್ತಾನೆ ಎಲ್ಲಿ ಇದೆ ನಾವು ಕೂಡ ನೋಡುವ ಅದನ್ನು ತೋರಿಸು ಎಂಬುದಾಗಿ ಎಲ್ಲರೂ ಕೂಡ ಕಾಡಿಗೆ ಹೋಗ್ತಾರೆ ಆಗ ಲೇಖಕರು ಕೂಡ ಕುತೂಹಲಕ್ಕೆ ಬೇಕಾಗಿ ಅವರೊಂದಿಗೆ ಹೋಗ್ತಾರೆ
ಕೃಷ್ಣಪ್ಪ ಮಾರನಿಗೆ ಆ ಬಳ್ಳಿಯನ್ನು ತೋರಿಸಿದ ಕೂಡಲೇ ಮಾರ ಅದನ್ನು ತೆಗೆದು ಲಘು ಬಗೆಯಿಂದ ಪಕ್ಕದಲ್ಲಿದ್ದ ಚಿಕ್ಕ ಮರವೊಂದಕ್ಕೆ ಸುತ್ತಿ ಕಟ್ಟಿಬಿಟ್ಟ. ಮಾರನ ವ್ಯವಹಾರ ನೋಡಿ ನನಗೆ ಆಶ್ಚರ್ಯ ಆಯಿತು. ಯಾಕೋ ಮಾರ ಆ ಬೀಳನ್ನು ಗಿಡಕ್ಕೆ ಗಂಟು ಹಾಕ್ತಿದ್ದೀಯಾ ಎಂದು ಕೇಳಿದೆ. ಅಲ್ಲಿ ಬಿದ್ದಿರಲಿ ಅಂತ ಎಂದ. ಹೀಗೆ ಇವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಬಳ್ಳಿ ಸಿಗ್ತದೆ. ಅಂದ್ರೆ ಆಗಲೇ ನಾವು ಹೇಳಿದ ಹಾಗೆಯೇ ಮಾರ ಹೇಳಿದಲ್ವಾ, ಇದನ್ನು ಯಾಕೆ ನೀನು ಕಿತ್ತುಕೊಂಡು ಬಂದೆ ಅಂತ ಹೇಳಿ, ಆ ಬಳ್ಳಿ ಅವರಿಗೆ ಕಾಣಲಿಗೆ ಸಿಗ್ತದೆ. ಅದನ್ನು ಕಂಡ ಕೂಡಲೇ ಮಾರ ಏನು ಮಾಡ್ತಾನೆ, ಅದನ್ನು ತೆಗೆದು ಕೂಡಲೇ ಒಂದು ಮರಕ್ಕೆ ಸುತ್ತಿ ಕಟ್ಟಿಬಿಡ್ತಾನೆ. ಆಗ ಲೇಖಕರು ಕೇಳ್ತಾರೆ, ಯಾಕೆ ಅದನ್ನು ಆ ರೀತಿಯಾಗಿ ನೀನು ಕಟ್ಟಿ ಹಾಕ್ತಿ ಅಂತೇಳಿ. ಅದಕ್ಕೆ ಮಾರ ಹೇಳ್ತಾನೆ, ಅದು ಅಲ್ಲಿ ಬಿದ್ದಿರಲಿ ಅಂತೇಳಿ ನಾನು ಅದನ್ನು ಕಟ್ಟಿ ಹಾಕಿದೆ ಎಂಬುದಾಗಿ. ಯಾಕೋ ಅದೆಲ್ಲಿಗೆ ಓಡೋಗ್ತದೆ? ಅಯ್ಯೋ, ಈ ಬೀಳಿನ ವಿಚಾರ ನಿಮಗೆ ಗೊತ್ತಿಲ್ಲ. ಇದು ಬೇಕಾದಾಗ ಬೇಕಾದವರಿಗೆ ಸಿಗಬಾರದು ಅಂತ ಒಬ್ಬ ಋಷಿಯ ಶಾಪ ಇದೆ. ಬೇಕು ಅಂತ ಹುಡುಕಿದರೆ ತಲೆ ತಪ್ಪಿಸಿಕೊಂಡು ಬಿಡ್ತದೆ, ಪ್ರಾಣ ಹೋದರೂ ಸಿಕ್ಕೋದಿಲ್ಲ. ಅದಕ್ಕೆ ಕಣ್ಣಿಗೆ ಕಂಡಾಗ ಇದನ್ನು ಹಿಡಿದು ಯಾವುದಾದರೂ ಗಿಡಕ್ಕೆ ಕಟ್ಟಿಬಿಡಬೇಕು, ಬಿದ್ದಿರು ಅಲ್ಲಿ ಅಂತ ಎಂದು ಮಾರ ವಿವರಣೆ ಕೊಟ್ಟ. ಏನಾಯ್ತು, ಯಾಕೆ ಈ ರೀತಿಯಾಗಿ ಅದನ್ನು ಮರಕ್ಕೆ ಸುತ್ತಿ ಕಟ್ಟಿದೆ ಎಂಬುದಾಗಿ ಲೇಖಕರು ಪ್ರಶ್ನಿಸಿದಾಗ ಮಾರ ಹೇಳ್ತಾನೆ, ಇದು ಒಂದು ವಿಶೇಷವಾದಂತಹ ಒಂದು ಬಳ್ಳಿ, ಅಂದರೆ ಔಷಧಕ್ಕೆ ಉಪಯೋಗವಾಗುವಂತಹ ಬಳ್ಳಿಯಾಗಿದೆ ಇದು. ಇದು ಸಾಧಾರಣವಾದಂತಹ ಬಳ್ಳಿ ಅಲ್ಲ, ಇದು ಬೇಕಾದಾಗ ಬೇಕಾದವರಿಗೆ ಸಿಗುವುದಿಲ್ಲ ಅಂತ ಹೇಳಿದರೆ, ಯಾರಿಗೆ ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ಅದು ಅವಶ್ಯಕತೆ ಇದ್ದವರಿಗೆ ಸಿಗುವುದಿಲ್ಲ ಎಂಬುದಾಗಿ. ಅದಕ್ಕೆ ಒಂದು ಋಷಿಯ ಶಾಪ ಇದೆ ಎಂಬುದಾಗಿ ಹೇಳ್ತಾನೆ. ಯಾರಾದರೂ ಅದು ಅವಶ್ಯಕತೆ ಇದ್ದಾಗ ಹುಡುಕಿದ್ರೆ ಅದೇನು ಮಾಡ್ತದೆ, ತಲೆ ತಪ್ಪಿಸಿಕೊಂಡು ಬಿಡ್ತದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಅದು ಸಿಕ್ಕುವುದಿಲ್ಲ ಅಂತೇಳಿ ಅರ್ಥ. ಪ್ರಾಣ ಹೋದರೂ ಸಿಕ್ಕುವುದಿಲ್ಲ, ಎಷ್ಟು ಹುಡುಕಿದ್ರೂ ಕೂಡ ಅದು ಸಿಗುವುದಿಲ್ಲ. ಅದಕ್ಕೆ ಕಣ್ಣಿಗೆ ಕಂಡಾಗ ಅದನ್ನು ಒಂದು ಮರಕ್ಕೆ ಸುತ್ತಿ ಬಿಡಬೇಕು ಎಂಬುದಾಗಿ ಆತ ಅದರ ಕುರಿತಾದಂತಹ ವಿವರಣೆಯನ್ನು ಲೇಖಕರಿಗೆ ಕೊಡ್ತಾನೆ. ವೀಳ್ಯದೆಲೆಯಂತೆ ಚಿಕ್ಕ ಎಲೆಗಳು, ದ್ರಾಕ್ಷೆ ಗೊಂಚಲಿನಂತಹ ಗೊಂಚಲು ಕಾಯಿಗಳ ಬಳ್ಳಿಯದು. ಮಳೆ ಬಿದ್ದ ಕೂಡಲೇ ನೆಲದಿಂದೇಳುವ ಈ ಬೀಳು ಬೇಗ ಹೂವು ಕಾಯಿ ಬಿಟ್ಟು ಸತ್ತು ಹೋಗುತ್ತದೆ. ಆಮೇಲೆ ಮತ್ತೆ ಮೇಲೇಳುವುದು ಮುಂದಿನ ಮಳೆಗಾಲಕ್ಕೆ. ಅದಕ್ಕೆ ಇದನ್ನು ಹೇಗಾದರೂ ಜ್ಞಾಪಕ ಇಟ್ಟುಕೊಳ್ಳಲು ಇದಕ್ಕೆ ಒಂದು ಕಥೆಯನ್ನೇ ಕಟ್ಟಿ ಅದನ್ನು ಗಿಡಕ್ಕೆ ಕಟ್ಟಿಬಿಡುತ್ತಾರೆಂದು ಕಾಣುತ್ತದೆ. ಮಾರನ ಈ ಕಟ್ಟುಕತೆಗಳ ದೆಸೆಯಿಂದ ಅವನು ಹೇಳುವುದರಲ್ಲಿ ಯಾವುದು ಸುಳ್ಳೋ ಯಾವುದು ನಿಜವೋ ಗೊತ್ತಾಗಲಿಲ್ಲ. ಈ ಪರಿಸ್ಥಿತಿ ಇವತ್ತು ಮಾರನ ಹೇಳಿಕೆಗಳಿಗೆ ಮಾತ್ರವಲ್ಲ, ಇಡೀ ಭಾರತೀಯ ನಾಟಿ ವೈದ್ಯ ಪದ್ಧತಿಗೆ ಹಿಡಿದಿರುವಂತಹ ಪೀಡೆ. ಈ ಬಳ್ಳಿಯ ಕುರಿತಾದಂತಹ ಒಂದು ವಿವರಣೆಯನ್ನು ಇಲ್ಲಿ ನೀಡುತ್ತಾರೆ. ವೀಳ್ಯದೆಲೆಯಂತೆ ಚಿಕ್ಕ ಎಲೆಗಳು, ಎಲೆ ಅಡಿಕೆ ತಿನ್ನಲಿಕ್ಕೆ ಉಪಯೋಗಿಸ್ತಾರಲ್ಲ ವೀಳ್ಯದೆಲೆ, ನೋಡಿ ಚಿತ್ರದಲ್ಲಿ ಕಾಣುತ್ತದೆ. ಈ ರೀತಿಯಾಗಿರುವಂತಹ ಸಣ್ಣ ಗಾತ್ರದ ಎಲೆಗಳಾಗಿವೆ ಈ ಎಲೆ. ಅದೇ ರೀತಿಯಾಗಿ ಅದರಲ್ಲಿ ದ್ರಾಕ್ಷಿಯ ಗೊಂಚಲಿನಂತಹ ಗೊಂಚಲುಗಳು ಕೂಡ ಇವೆ, ಅಂದ್ರೆ ಸಣ್ಣ ಕಾಯಿಗಳು ಕೂಡ ಅದರಲ್ಲಿ ಆಗ್ತದೆ. ಮಳೆ ಬಿದ್ದ ಕೂಡಲೇ ಇದು ಚಿಗುರುಗೊಳ್ಳುತ್ತದೆ, ಆಮೇಲೆ ಸ್ವಲ್ಪ ದಿವಸಗಳಲ್ಲಿಯೇ ಇದು ಸತ್ತು ಹೋಗುವಂತಹ ಒಂದು ಬಳ್ಳಿಯಾಗಿದೆ. ಹಾಗೆ ಇದು ಮಳೆಗಾಲಕ್ಕೆ ಮಾತ್ರ ಕಾಣಲಿಕ್ಕೆ ಸಿಕ್ಕುವಂತಹ ಒಂದು ಬಳ್ಳಿಯಾಗಿದೆ. ಆದ ಕಾರಣ ಇದರ ಸುತ್ತ ಈ ರೀತಿಯಾದಂತಹ ಕಟ್ಟುಕತೆಗಳಿವೆ ಅಂತೇಳಿ ಹೇಳ್ತಾರೆ. ಕಟ್ಟುಕತೆ ಅಂತ ಹೇಳಿದ್ರೆ ಒಂದು ಉಂಟು ಮಾಡಿ ಹೇಳುವಂಥದ್ದು, ಅದರ ಕುರಿತಾಗಿರುವಂತಹ ವಿಚಾರವನ್ನು ಅವರವರೇ ಉಂಟು ಮಾಡಿ ಹೇಳುವಂಥದ್ದು. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಬಳ್ಳಿ ಸಿಕ್ಕಿದ ಕೂಡಲೇ ಅದನ್ನು ಮರಕ್ಕೆ ಸುತ್ತಿ ಕಟ್ಟಬೇಕು ಅಂತೇಳಿ ಹೇಳ್ತಾರಲ್ವಾ, ಆ ವಿಚಾರ ಹುಟ್ಟಿಕೊಂಡದ್ದು ಯಾಕೆ, ಇದು ಮಳೆಗಾಲದಲ್ಲಿ ಮಾತ್ರ ಕಂಡುಬರುವ ಕಾರಣ ಎಂಬುದಾಗಿ ಲೇಖಕರು ಹೇಳ್ತಾರೆ. ಹಾಗೆ ಅದರ ಕುರಿತಾಗಿರುವಂತಹ ನಿಜ ಅಥವಾ ಸತ್ಯಾಂಶ ಏನೇ ಇರಲಿ, ಇದು ಇಂತಹ ಒಂದು ವಿಚಾರ ಅಂದರೆ ನಮ್ಮ ಸುತ್ತಮುತ್ತಲೂ ಕಾಣಸಿಗುವಂತಹ ಹಲವಾರು ಸಸ್ಯಗಳು, ಗಿಡಗಳು, ಅದೇ ರೀತಿಯಾಗಿ ಮರಗಳ ತೊಗಟೆಗಳಿರ್ಬೋದು, ಬೇರಿರ್ಬೋದು, ಎಲೆ ಕಾಯಿಗಳು ಔಷಧವಾಗಿ ಉಪಯೋಗಿಸಲ್ಪಡುತ್ತದೆ ಇಂಥದ್ದು. ಆದರೆ ಇದರ ಕುರಿತಾಗಿರುವಂತಹ ವಿಚಾರಗಳನ್ನು ಹೆಚ್ಚಿನವರು ಕೂಡ ಹೊರಗಡೆ ಹೇಳುವುದಿಲ್ಲ. ಇದೇನಾಗಿದೆ ಅಂತ ಹೇಳಿದರೆ, ಭಾರತೀಯ ನಾಟಿ ವೈದ್ಯ ಪದ್ಧತಿಗೆ ಹಿಡಿದಿರುವಂತಹ ಪೀಡೆ ಎಂಬುದಾಗಿ ಹೇಳುತ್ತಾರೆ. ನಾಟಿ ಪದ್ಧತಿ ಅಂತ ಹೇಳಿದರೆ ಆಯುರ್ವೇದ ಔಷಧಿ ಪದ್ಧತಿ ಅಂತೇಳಿ ಅರ್ಥ. ಒಮ್ಮೆ ಮಾರ ಕಾಡಿಗೆ ಕಳಲೆ ಕಡಿಯಲು ಹೋಗಿದ್ದನಂತೆ. ಬಿದಿರಿನ ಸಂದಿಯೊಳಗೆ ಕೈ ಹಾಕಿ ಕಳಲೆ ಕಡಿಯುತ್ತಿರಬೇಕಾದರೆ ಕೈಗೆ ಕತ್ತಿ ತಾಗಿ ಬಲವಾದ ಗಾಯ ಆಯಿತು. ರಕ್ತನಾಳವೇ ಕತ್ತರಿಸಿ ಹೋಗಿ ರಕ್ತ ಚಿಲುಮೆಯಂತೆ ನುಗ್ಗಿತು.
ಪಕ್ಕದಲ್ಲಿದ್ದವರೆಲ್ಲ ಗಾಬರಿಯಾಗಿ ರಕ್ತ ಹೊರಚಿಮ್ಮುವುದನ್ನು ನಿಲ್ಲಿಸಲು ಯಾವುದೋ ಎಲೆ ತಂದು ಗಾಯದ ಮೇಲಿಟ್ಟು ಪಂಚೆ ಹರಿದು ಬ್ಯಾಂಡೇಜು ಮಾಡಿದರು. ಮಾರ ಗಾಯದ ಕೈ ಅಲುಗಾಡಿಸದೆ ಹಿಡಿದುಕೊಂಡು ಇಲಾಜು ಮಾಡಿಸಲು ಹುಲಿಹೊಂದಲು ದೊರೆ ಹತ್ತಿರ ಹೋದ. ದೊರೆ ಔಷಧಿ ಬಾಟ್ಲಿ, ಹತ್ತಿ, ಗಾಯಕ್ಕೆ ಹಾಕುವ ಪುಡಿ ಎಲ್ಲ ರೆಡಿ ಮಾಡಿ ಮಾರನ ಗಾಯಕ್ಕೆ ಸುತ್ತಿದ್ದ ಬ್ಯಾಂಡೇಜು ಬಿಚ್ಚಿ ಗಾಯಕ್ಕೆ ಮುಚ್ಚಿದ್ದ ಎಲೆ ತೆಗೆದನಂತೆ. ಆಶ್ಚರ್ಯ, ಒಳಗೆ ಗಾಯವೂ ಇಲ್ಲ, ಗಾಯದ ಕುರುಹೂ ಇಲ್ಲ. ದೊರೆಗೆ ಮಾರನ ಮೇಲೆ ಸಿಟ್ಟು ಬಂತು. ಎಲ್ಲ ನಿನ್ನ ತಮಾಷೆ ಮಾಡುತ್ತಿದ್ದೀಯಾ ಎಂದು ರೇಗಿದನಂತೆ. ಮಾರ ತನ್ನ ಮೈ ಕೈಯೆಲ್ಲ ಆಗಿದ್ದ ರಕ್ತ, ಕತ್ತಿಗೆ ಹಿಡಿದಿದ್ದ ರಕ್ತ ಎಲ್ಲ ತೋರಿಸಿ ತಾನು ಖಂಡಿತ ನಾಟಕ ಆಡುತ್ತಿಲ್ಲ ಎಂದು ಗೋಗರೆದ. ದೊರೆಗೆ ಅವನ್ನೆಲ್ಲ ನೋಡಿದ ಮೇಲೆ ನಂಬಿಕೆ ಬಂತು. ಮಾರನ ಗಾಯದ ಮೇಲೆ ಇಟ್ಟಿದ್ದ ಎಲೆಯನ್ನು ತಗೊಂಡು, ಈ ಎಲೆಯ ಗಿಡ ಎಲ್ಲಿದೆ ತೋರಿಸು, ನನ್ನ ಇಡೀ ತೋಟ ನಿನಗೆ ಬರೆದುಕೊಡುತ್ತೇನೆ ಎಂದು ಹೇಳಿದ. ಮಾರ ದೊರೆಯನ್ನು ಕರೆದುಕೊಂಡು ಕಾಡಿಗೆ ಹೊರಟ. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಇಡೀ ಕಾಡೆಲ್ಲ ಸುತ್ತುವರಿದರೂ ಆ ಎಲೆಯನ್ನು ಹೋಲುವ ಎಲೆಯ ಗಿಡ ಕಾಡಿನಲ್ಲಿ ಸಿಗಲಿಲ್ಲ. ಇಲ್ಲಿ ಒಂದು ಎಲೆಯ ಕುರಿತಾಗಿ ಹೇಳ್ತಾರೆ ನೋಡಿ. ಒಮ್ಮೆ ಮಾರನಿಗೆ ಕಾಡಿಗೆ ಕಳಲೆ ಕಡಿಯಲು ಹೋಗಿದ್ದನಂತೆ. ಕಳಲೆ ಅಂತ ಹೇಳಿದ್ರೇನು, ಬಿದಿರಿನ ಅಂದ್ರೆ ಎಳತಾದಂತಹ ಬಿದಿರು. ಚಿತ್ರದಲ್ಲಿ ನೀವು ನೋಡಬಹುದು ನೋಡಿ, ಈ ಎಳತಾದಂತಹ ಬಿದಿರಿಗೆ ಕಳಲೆ ಅಂತ ಹೇಳ್ತಾರೆ. ತುಳುವಿನಲ್ಲಿ ಕಣಿಲೆ ಎಂಬುದಾಗಿ ಕರೆಯುತ್ತಾರೆ. ಇದನ್ನು ವಿವಿಧ ರೀತಿಯ ಭಕ್ಷ್ಯಗಳಿಗೆ ಉಪಯೋಗಿಸ್ತಾರೆ. ಅಂದ್ರೆ ಇದರಿಂದ ವಿವಿಧ ರೀತಿಯ ಭಕ್ಷ್ಯಗಳನ್ನು ಸಿದ್ಧಪಡಿಸ್ತಾರೆ. ಹಾಗೆ ಇಂತಹ ಒಂದು ಕಳಲೆಯನ್ನು ಕಡಿಯಲು ಮಾರ ಹೋಗಿದ್ದ. ಆ ಸಂದರ್ಭದಲ್ಲಿ ಆ ಬಿದಿರಿನ ಎಡೆಯಲ್ಲಿ ಈ ಎಳತಾದಂತಹ ಬಿದಿರನ್ನು ಕಡಿಯುವಂತಹ ಸಂದರ್ಭದಲ್ಲಿ ಆತನ ಕೈಗೆ ಬಲವಾದಂತಹ ಗಾಯ ಆಯಿತು, ಆಳವಾದಂತಹ ಗಾಯ ಆಯಿತು. ಆಗ ರಕ್ತನಾಳವೇ ಕತ್ತರಿಸಿ ಹೋಗಿ ರಕ್ತ ಚಿಲುಮೆಯಂತೆ ಚಿಮ್ಮಿತು. ಅಂದ್ರೆ ಧಾರಾಕಾರವಾಗಿ ರಕ್ತವೂ ಕೂಡ ಸುರಿಯಿತು. ಆಗ ಪಕ್ಕದಲ್ಲಿದ್ದವರೆಲ್ಲ ಒಟ್ಟು ಸೇರಿಸಿ ಒಟ್ಟಾಗಿ ಏನು ಮಾಡ್ತಾರೆ, ಅಲ್ಲಿರುವಂತಹ ಒಂದು ಎಲೆಯನ್ನು ಔಷಧವಾಗಿ ಆ ಗಾಯಕ್ಕೆ ಕಟ್ಟಿ ಬ್ಯಾಂಡೇಜ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಇದಕ್ಕೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು, ಆಳವಾದಂತಹ ಗಾಯ ಅಲ್ವಾ. ಆದ ಕಾರಣ ಅಲ್ಲೇ ಇರುವಂತಹ ಒಬ್ಬ ನಾಟಿ ವೈದ್ಯ, ಆತನ ಹೆಸರು ಹುಲಿಹಂದಲು ದೊರೆ ಅಂತೇಳಿ, ಆತನ ಬಳಿಗೆ ಈತನನ್ನು ಕರೆದುಕೊಂಡು ಹೋಗ್ತಾರೆ. ಹೋದಾಗ ದೊರೆ ಏನು ಮಾಡ್ತಾನೆ, ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ಔಷಧಿ ಬಾಟ್ಲಿ, ಹತ್ತಿ, ಗಾಯಕ್ಕೆ ಹಾಕುವಂತಹ ಪುಡಿ ಎಲ್ಲವನ್ನು ಕೂಡ ಸಿದ್ಧಪಡಿಸ್ತಾನೆ. ಸಿದ್ಧಪಡಿಸಿ ಆದ ಮೇಲೆ ಮಾರನ ಗಾಯವನ್ನು ಮೆಲ್ಲಗೆ ಬಿಚ್ಚಿದ. ಏನಾಯಿತು, ಬಿಚ್ಚುವಾಗ ಅಲ್ಲಿ ಗಾಯವೇನೂ ಇರಲಿಲ್ಲ. ಆತನಿಗೆ ಆಶ್ಚರ್ಯ ಆಗ್ತದೆ. ಅವ ಮಾರನನ್ನು ಆಕ್ಷೇಪಿಸ್ತಾನೆ, ನೀನು ಯಾಕೆ ಈ ರೀತಿಯಾಗಿ ಹೇಳಿದ್ದಿ, ಗಾಯ ಉಂಟು ಎಂಬುದಾಗಿ ಯಾಕೆ ಹೇಳಿದ್ದು, ನೀನು ಸುಳ್ಳಲ್ವಾ ಹೇಳಿದ್ದು ಎಂಬುದಾಗಿ ಹೇಳಿದಾಗ ಮಾರ ಹೇಳ್ತಾನೆ, ಅಲ್ಲ ಎಂಬುದಾಗಿ ಹೇಳಿ ಆತನ ಮೈ ಮೇಲೆ ಆಗಿರುವಂತಹ, ಆತನ ಬಟ್ಟೆಯಲ್ಲಿ ಆದಂತಹ, ಕುತ್ತಿಗೆಯ ಭಾಗದಲ್ಲಿ ಆದಂತಹ ರಕ್ತದ ಕಲೆಗಳನ್ನೆಲ್ಲ ತೋರಿಸ್ತಾನೆ, ಸುಳ್ಳು ಹೇಳಿದ್ದು ಅಲ್ಲ ಎಂಬುದಾಗಿ. ಆಗ ಆತನಿಗೆ ದೊರೆಗೆ ಮನವರಿಕೆ ಆಗ್ತದೆ, ಈತನೇ ಹೇಳಿರುವುದು ಸತ್ಯ, ಅಂದ್ರೆ ಈ ಗಾಯಕ್ಕೆ ಕಟ್ಟಿರುವಂತಹ ಎಲೆಯಿಂದ ಈ ಗಾಯ ಕಡಿಮೆ ಆಗಿದೆ ಅಂತೇಳಿ ದೊರೆ ಏನು ಮಾಡ್ತಾನೆ, ನೀನು ಈ ಗಾಯಕ್ಕೆ ಕಟ್ಟಿರುವಂತಹ ಎಲೆ ಎಲ್ಲಿದೆ ತೋರಿಸು, ನಿನಗೆ ಬೇಕಾದ್ರೆ ನನ್ನ ಜಾಗವನ್ನೆಲ್ಲ, ನನಗೆ ಎಷ್ಟು ಸ್ಥಳ ಇದೆ ಅದನ್ನೆಲ್ಲವನ್ನು ನಿನಗೆ ಬರೆದು ಕೊಡ್ತೇನೆ ಎಂಬುದಾಗಿ ಹೇಳಿದಂತೆ. ಆ ಎಲೆಯನ್ನು ನನಗೆ ತೋರಿಸು ಎಂಬುದಾಗಿ. ಹಾಗೆ ಏನು ಮಾಡ್ತಾನೆ, ಮಾರ ಅವರನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ. ಕಾಡಿಗೆ ಕರೆದುಕೊಂಡು ಹೋಗಿ ಬೆಳಗ್ಗಿನಿಂದ ಸಂಜೆಯವರೆಗೆ ಹುಡುಕಾಡಿದ್ರೂ ಕೂಡ ಆ ಎಲೆ ಮಾತ್ರ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಅವರಿಗೆ ಮಾರ ಬೇಕೆಂದೇ ಆ ಗಿಡ ತೋರಿಸದೆ ಈ ರೀತಿ ಕಾಡಿನಲ್ಲಿ ಅಲೆಸುತ್ತಿದ್ದಾನೆ. ಇಡೀ ತೋಟ ಬರೆದುಕೊಡುತ್ತೇನೆ ಎಂದು ಹೇಳಿದರೂ ಇವನಿಗೆ ತೃಪ್ತಿ ಇಲ್ಲವಲ್ಲ ಎಂದು ಸಿಟ್ಟೇ ಬಂದಿತಂತೆ. ಕೋವಿ ತಂದು ತೋರಿಸುತ್ತೀಯೋ ಇಲ್ಲವೇ, ಇದರಲ್ಲಿ ನಿನ್ನನ್ನು ಸುಟ್ಟು ಬಿಡಲೋ ಎಂದು ಕೇಳಿದನಂತೆ. ಮಾರನಿಗೆ ಜಂಘಾಬಲವೇ ಹುಡುಗಿ ಗೋಳೋ ಎಂದು ಅಳುತ್ತಾ ದೊರೆಯ ಕಾಲಿಗೆ ಬಿದ್ದು ತನಗೆ ಖಂಡಿತ ಗೊತ್ತಿಲ್ಲ ಎಂದು ಹೇಳಿದ್ದಕ್ಕೆ ದೊರೆ ಕುಪಿತನಾಗಿ ಗೆಟ್ಔಟ್ ಎಂದು ಬೈದು ಓಡಿಸಿದನಂತೆ. ಅವರು ಈ ಎಲೆಯನ್ನು ಹುಡುಕಲಿಕ್ಕೆ ಬೇಕಾಗಿ ಕಾಡಿಡಿ ಸುತ್ತಾಡಿದ್ರು, ಬೆಳಗ್ಗಿನಿಂದ ಸಂಜೆಯ ತನಕ ಹುಡುಕಾಡಿದ್ರು ಕೂಡ ಅವರಿಗೆ ಸಿಗ್ಲಿಲ್ಲ. ದೊರೆಗೆ ಸಹಜವಾಗಿಯೇ ಸಿಟ್ಟು ಬರ್ತದೆ.
ಇಷ್ಟು ಹುಡುಕಿ ಆಡಿದ್ರೂ ಕೂಡ ಸಿಕ್ಕುವುದಿಲ್ಲ ಇದು ಅಂತ ಹೇಳಿ ಆತನಿಗೆ ಸಿಟ್ಟು ಬಂದ ಆತ ಏನು ಮಾಡ್ತಾನೆ ತನ್ನ ಕೈಯಲ್ಲಿದ್ದಂತ ಕೋವಿಯಿಂದ ಮಾರನನ್ನು ಬೆದರಿಸ್ತಾನೆ ನಿನ್ನನ್ನು ನಾನು ಏನು ಮಾಡ್ತೇನೆ ಕೋವಿಯನ್ನು ತಂದು ಇದರಲ್ಲಿ ಸುಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತಾನಂತೆ ಆಗ ಮಾರನಿಗೆ ಹೆದರಿಕೆ ಆಗ್ತದೆ ಆತ ಏನು ಮಾಡ್ತಾನೆ ಜೋರಾಗಿ ಅಳ್ತಾನೆ ಹಾಗೆ ದೊರೆಯ ಕಾಲಿಗೆ ಬಿದ್ದು ಹೇಳ್ತಾನಂತೆ ತನಗೆ ಇದರ ಕುರಿತು ಏನೂ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ ಆಗ ನೀನು ಇಲ್ಲಿಂದ ಹೊರಟು ಹೋಗು ಎಂಬುದಾಗಿ ದೊರೆ ಆತನಿಗೆ ಬೈದ ನಿನ್ನದು ಶುದ್ಧ ಕಟ್ಟುಕತೆ ನೀನು ಕೈಗೆ ಗಾಯ ಮಾಡಿಕೊಂಡ ಬಿದಿರಿನ ಹತ್ತಿರ ಇದ್ದ ಎಲ್ಲಾ ಗಿಡಗಳನ್ನು ಹುಡುಕಿದ್ದರೆ ಅದ್ಯಾವ ಗಿಡ ಸಿಕ್ತಿರಲಿಲ್ಲವೇ ಎಂದು ಕತೆ ಕೇಳಿದ ನಾನು ಬೈದೆ ಆ ಗಿಡ ಯಾವುದೆಂದು ಮುಂಗುಸಿಗೂ ಕೆಂಬೂತಕ್ಕೂ ಗೊತ್ತೆಂದು ಹಾವುಗಳನ್ನು ಹಿಡಿಯಲು ಹೋದಾಗ ಹಾವು ಕಚ್ಚಿದರೆ ಅವು ಕೂಡಲೇ ಆ ಗಿಡದ ಎಲೆ ತೆಗೆದುಕೊಂಡು ಔಷಧಿ ಮಾಡುತ್ತವೆಂದು ಇನ್ನೊಂದು ಕತೆ ಹೇಳಿದ ಹಾಗೆ ಆ ಕುರಿತಾಗಿ ಆ ಬಳ್ ಆ ಎಲೆಯ ಕುರಿತಾಗಿ ಮಾರ ಇಷ್ಟೆಲ್ಲ ಹೇಳಿದ ಇದನ್ನು ಕೇಳಿದಂತಹ ಲೇಖಕರು ಹೇಳ್ತಾರೆ ನೀನು ಇದೆಲ್ಲ ಹೇಳುವುದು ಶುದ್ಧ ಕಟ್ಟುಕತೆ ನೀನೇ ಉಂಟು ಮಾಡಿ ಹೇಳುವಂತಹ ವಿಷಯಗಳಿವು ಇದು ಸತ್ಯವಾದುದಲ್ಲ ನಿನ್ನ ಕೈಗೆ ಗಾಯ ಆಗಿದೆ ಅಂತ ಹೇಳಿದ್ಯಲ್ಲ ಒಂದು ಎಲೆಯನ್ನು ನೀನು ಸುತ್ತಿ ಕಟ್ಟಿದ್ದಿ ಅಂತ ಹೇಳಿ ಅದು ಎಲ್ಲಿ ಇದ್ದದ್ದು ಬಿದಿರಿನ ಬುಡದಿಂದ ಸಿಕ್ಕಿರುವಂಥದ್ದು ಆಗ ಅಲ್ಲಿಗೆ ಹೋಗಿ ಹುಡುಕಿದ್ರೆ ಸಿಕ್ತಿತ್ತಲ್ವಾ ಆ ಎಲೆ ಬಿಡೀ ಕಾಡನ್ನು ಯಾಕೆ ಸುತ್ತಾಡಿದ್ದು ಎಂಬುದಾಗಿ ಲೇಖಕರು ಹೇಳಿದ್ರಂತೆ ಅದಕ್ಕೆ ಮಾರ ಇನ್ನೊಂದು ವಿಚಾರವನ್ನು ಹೇಳ್ತಾನಂತೆ ಅಂದ್ರೆ ಈ ಗಿಡ ಯಾವುದು ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಅದು ಗೊತ್ತಿರುವುದು ಮುಂಗುಸಿಗೆ ಮುಂಗುಸಿ ಹಾವನ್ನು ಹಿಡಿಯುತ್ತದೆ ನೋಡಿ ಸಿ ನೋಡಿ ಚಿತ್ರದಲ್ಲಿ ನೀವು ಕಾಣಬಹುದು ಇದಕ್ಕೆ ಮತ್ತು ಕೆಂಬೂತ ಅಂದ್ರೆ ಒಂದು ಪಕ್ಷಿ ನೋಡಿ ಈ ಕೆಂಬೂತ ಮುಂಗುಸಿ ಮತ್ತೆ ಕೆಂಬೂತ ಇವುಗಳಿಗೆ ಮಾತ್ರ ಗೊತ್ತಿದೆ ಎಂಬುದಾಗಿಯೂ ಅದೇ ರೀತಿಯಾಗಿ ಅವುಗಳಿಗೆ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಅವುಗಳೇ ಆ ಎಲೆಯನ್ನು ಉಪಯೋಗಿಸಿಕೊಂಡು ಔಷಧಿ ಮಾಡ್ತವೆ ಎನ್ನುವಂತಹ ವಿಷಯವನ್ನು ಕೂಡ ಮಾರ ಲೇಖಕರಿಗೆ ತಿಳಿಸ್ತಾನೆ ಮಾರನಿಗೆ ಬಲಗಡೆ ಹಲ್ಲುಗಳೇ ಇರಲಿಲ್ಲ ಅನ್ನಾಹಾರಗಳನ್ನು ಎಡಗಡೆಯೇ ಅಗಿದು ನುಂಗಬೇಕಿತ್ತು ವಯಸ್ಸಾದ ಅವನಿಗೆ ಹಲ್ಲುಗಳು ಬಿದ್ದು ಹೋಗುವುದು ಸಹಜವಾದರೂ ಯಾಕೆ ಒಂದೇ ಕಡೆ ಬಿದ್ದು ಹೋಗಿದೆ ಎಂದು ನನಗೆ ಕುತೂಹಲವಾಯಿತು ಒಂದು ದಿನ ಮಾರನನ್ನು ಯಾಕೆ ನಿನಗೆ ಒಂದು ಕಡೆಯ ಹಲ್ಲುಗಳೇ ಬಿದ್ದು ಹೋಗಿವೆ ಎಂದು ಕೇಳಿದ ಕೂಡಲೇ ಒಂದು ಸ್ವಾರಸ್ಯಕರವಾದ ಕತೆ ಹೇಳಿದ ಆ ಹಲ್ಲುಗಳು ಬಿದ್ದಿದ್ದು ವಯಸ್ಸಾಗಿದ್ದರಿಂದ ಅಲ್ಲವಂತೆ ಬಹಳ ವರ್ಷಗಳ ಹಿಂದೆಯೇ ಅವು ಬಿದ್ದು ಹೋದವಂತೆ ಇಲ್ಲಿ ಮಾರನ ಹಲ್ಲುಗಳ ಕುರಿತಾಗಿರುವಂತಹ ವಿಚಾರವನ್ನು ಹೇಳ್ತಾರೆ ಮಾರನಿಗೆ ವಯಸ್ಸಾಗಿ ಆತನ ಒಂದು ಬದಿಯ ಹಲ್ಲೇ ಇರುವುದಿಲ್ಲ ಇದರ ಕುರಿತಾಗಿ ಲೇಖಕರು ಆತನಲ್ಲಿ ಪ್ರಶ್ನೆ ಮಾಡ್ತಾರೆ ಆಗ ಅನ್ನಾಹಾರಗಳನ್ನೆಲ್ಲವನ್ನು ಆತನು ಎಡಗಡೆಯ ಭಾಗದಿಂದಲೇ ಜಗಿತಾ ಇದ್ದ ಆಗ ವಯಸ್ಸಾದ ಅವನಿಗೆ ಹಲ್ಲು ಬಿದ್ದು ಹೋಗಿದ್ರೂ ಕೂಡ ಆತನು ಒಂದು ಅದೆಲ್ಲವೂ ಕೂಡ ಬಿದ್ದು ಹೋಗಿದೆ ಎಂಬುದಾಗಿ ಹೇಳ್ತಾನೆ ಯಾಕೆ ಹೀಗಾಯಿತು ಎಂಬುದಾಗಿ ಕೇಳಿದಾಗ ಅದರ ಕುರಿತಾಗಿ ತನ್ನ ಹಲ್ಲುಗಳು ಬಿದ್ದು ಹೋಗಿರುವ ಕುರಿತಾದಂತಹ ವಿಚಾರವನ್ನು ಕೂಡ ಮಾರ ಹೇಳ್ತಾನೆ ಈ ಆ ಹಲ್ಲುಗಳು ಬಿದ್ದದ್ದು ಸ್ವಲ್ಪ ಮುಂದೆ ಉಂಟು ಆ ಹಲ್ಲುಗಳು ಬಿದ್ದಿದ್ದು ವಯಸ್ಸಾಗಿದ್ದರಿಂದ ಅಲ್ಲವಂತೆ ಬಹಳ ವರ್ಷಗಳ ಹಿಂದೆಯೇ ಅವು ಬಿದ್ದು ಹೋದವಂತೆ ಹಾಗೆ ಮಾರ ಮೊಲಕ್ಕೆ ಒಮ್ಮೆ ಕಾಡಿನಲ್ಲಿ ಬಲೆ ಹಾಕಿದ್ದನಂತೆ ಅದಕ್ಕೆ ರಾತ್ರಿ ಮೊಲಗಳು ಸಿಕ್ಕಿಕೊಂಡರೆ ಇವನಿಗಿಂತ ಮೊದಲೇ ಯಾರಾದರೂ ಅದನ್ನು ನೋಡಿದರೆ ಕದ್ದು ಬಿಡುತ್ತಾರೆಂದು ಮಾರ ಬೆಳಗಿನ ಜಾವವೇ ಎದ್ದು ಕಾಡಿಗೆ ಹೋದ ಬಲೆಗೆ ಯಾವುದೂ ಮೊಲ ಸಿಕ್ಕಿರಲಿಲ್ಲ ಅಲ್ಲೇ ಹಳ್ಳ ಹರಿಯುತ್ತಿತ್ತು ಮಾರ ಇಲ್ಲೇ ಮುಖ ತೊಳೆದುಕೊಂಡು ಮನೆಗೆ ಹೋದರಾಯಿತೆಂದು ಹಳ್ಳದ ಪಕ್ಕದಲ್ಲಿದ್ದ ಗಿಡವೊಂದರಿಂದ ಕಡ್ಡಿ ಮುರಿದು ಅದನ್ನು ಜಗಿದು ಬ್ರಷ್ಷಿನಂತೆ ಮಾಡಿ ಬಲಗಡೆಯಿಂದ ಹಲ್ಲು ತಿಕ್ಕಲು ಶುರು ಮಾಡಿದನಂತೆ ಎರಡು ಸಾರಿ ತಿಕ್ಕುವುದರೊಳಗೆ ಬಾಯೆಲ್ಲ ಒಂದು ತರ ಹುಳ್ಳಗಾಯಿತು
ಈ ಕಡ್ಡಿ ಯಾಕೋ ಸರಿ ಇಲ್ಲ ಎಂದು ಅದನ್ನು ಎಸೆದು ಇನ್ನೊಂದನ್ನು ತಗೊಳ್ಳುವ ಮೊದಲು ಬಾಯಿ ತೊಳೆದುಕೊಳ್ಳೋಣ ಎಂದು ಹಳ್ಳದ ನೀರಿನಲ್ಲಿ ಬಾಯಿ ಮುಕ್ಕಳಿಸಿ ಉಗಿದ ಆ ಕಡ್ಡಿಯಲ್ಲಿ ಉಜ್ಜಿದ ಹಲ್ಲುಗಳಷ್ಟು ಒಂದೊಂದಾಗಿ ಕಳಚಿ ಉದುರಿ ಹೋದವಂತೆ ಆರನು ತನ್ನ ಒಂದು ಭಾಗದ ಹಲ್ಲು ಯಾವ ರೀತಿಯಾಗಿ ಉದುರಿ ಹೋಯಿತು ತಾನು ವಯಸ್ಸಾದಾಗ ಅದು ಉದುರಿ ಹೋದದ್ದಲ್ಲ ಬದಲಾಗಿ ಅದು ವರ್ಷಗಳ ಹಿಂದೆಯೇ ಬಿದ್ದು ಹೋಗಿದೆ ಹೇಗೆ ಉದುರಿ ಹೋಯಿತು ಎನ್ನುವುದರ ವಿಚಾರವನ್ನು ಆತ ಹೇಳ್ತಾನೆ ಮಾರ ಮೊಲಕ್ಕೆ ಒಮ್ಮೆ ಕಾಡಿನೊಳಕ್ಕೆ ಬಲೆ ಹಾಕ್ಲಿಕ್ಕೆ ಅಂತ ಹೇಳಿ ಹೋಗಿದ್ದ ಹಾಗೆ ರಾತ್ರಿ ಮೊಲಗಳು ಸಿಕ್ಕಿಕೊಂಡರೆ ಬೆಳಗಾದಾಗ ಇವನು ಬರುವುದಕ್ಕಿಂತ ಮೊದಲೇ ಯಾರಾದರೂ ಆ ಮೊಲಗಳನ್ನು ಕದ್ದುಕೊಂಡು ಹೋಗ್ತಾರೆ ಆದ ಕಾರಣ ಆತನು ಬೆಳಗ್ಗೆ ಮುಂಜಾನೆಯೇ ಇದ್ದು ಅಲ್ಲಿಗೆ ಹೋಗ್ತಾನೆ ಹಾಗೆ ಬಲೆಗೆ ಯಾವುದು ಕೂಡ ಮೊಲ ಸಿಕ್ಕಿರಲಿಲ್ಲ ಮೊಲ ಸಿಕ್ಕಬಹುದು ಎನ್ನುವಂತ ಒಂದು ಆಸೆಯಿಂದ ಆತ ಬಲೆ ಹಾಕಿದ್ದ ಆದರೆ ಮೊಲ ಯಾವುದು ಕೂಡ ಸಿಗಲಿಲ್ಲ ಅವ ಏನು ಮಾಡ್ತಾನೆ ಅಲ್ಲೇ ಹಳ್ಳದಲ್ಲಿ ನೀರು ಹರಿಯತಾ ಇತ್ತು ಹಾಗೆ ಹಲ್ಲು ಉಜ್ಜಿಯೇ ಮನೆಗೆ ಹೋಗುವ ಎಂಬುದಾಗಿ ವಿಚಾರಿಸಿ ಅಲ್ಲೇ ಹಳ್ಳದಲ್ಲಿ ಬದಿ ಇದ್ದಂತಹ ಒಂದು ಕಡ್ಡಿಯನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಹಲ್ಲನ್ನು ಉಜ್ಜಿದ ಹಲ್ಲನ್ನು ಉಜ್ಜಿ ಏನು ಮಾಡ್ತಾನೆ ಆ ನೀರಿನಲ್ಲಿ ಬಾಯಿಯನ್ನು ಮುಕ್ಕಳಿಸುತ್ತಾನೆ ಮುಕ್ಕಳಿಸಿ ಆದಾಗ ಆತನ ಒಂದು ಬದಿಯ ಹಲ್ಲೆಲ್ಲವೂ ಕೂಡ ಉದುರಿ ಹೋಯಿತು ಎಂಬುದಾಗಿ ಆತ ಹೇಳ್ತಾನೆ ಹಾಗೆ ಆ ಕಡ್ಡಿಯಲ್ಲಿ ಉಜ್ಜಿದಂತಹ ಎಲ್ಲಾ ಹಲ್ಲುಗಳು ಕೂಡ ಉದುರಿ ಹೋಯಿತು ಎಂಬುದಾಗಿ ಲೇಖಕರಿಗೆ ಹೇಳ್ತಾನೆ ಹಾಗೆ ಇಷ್ಟು ವಿಚಾರಗಳನ್ನು ನೀವು ಈ ಪಾಠ ಭಾಗದಲ್ಲಿ ತಿಳಿದುಕೊಂಡ್ರಲ್ವಾ ಇನ್ನು ಮುಂದಿನ ಭಾಗವನ್ನು ನಾವು ಮುಂದಿನ ಕ್ಲಾಸಿನಲ್ಲಿ ನೋಡೋಣ